ಏನ್ ಕ್ರಮ ಕೈಗೊಂಡ ಸರ್? ಏನ್ ಮಾಡಿದ್ರು? ಹೋದ ಶುಕ್ರವಾರದಿಂದ ನಾವೇನು ಯಾವ್ಯಾವ ಕ್ರಮ ಕೈಗೊಂಡಿದ್ದೀವಿ ಅದೇ ರೀತಿ ಮತ್ತೆ ಈ ಜನರನ್ನ ನಾವು ಶಿಫ್ಟ್ ಮಾಡಬೇಕು. ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು. ನಿಮ್ಮ ಮನೆಯಲ್ಲೇ ಇದ್ರಿ? ಒಳಗೆ ಇದ್ರಿ? ಏನ್ ಮಾಡ್ತೀರಿ ಹಿಂಗಾದ್ರೆ? अस्सलाम वालेकुम दोस्तों, यहाँ पर देख सकते हो ये पुराना गुरु बाजार है. सुबह की वीडियो में हम यहाँ से उंगले थे, यहाँ से वापस चले गए थे, तो यहाँ पर फिर से पानी आ चुका है. आपको नजारा बताते हैं, यहाँ पर देख सकते हो ये पूरा ये कट्टा पूरा दिख रहा था, तो फिर यहाँ से कब्रिस्तान के उस पार का हमने वीडियो बनाया था, तो देख सकते हो यहाँ पर पानी फिर से बढ़ चुका है. पानी सही से नजर नहीं आ रहा है, ये पूरा पानी से भरा हुआ है. दोस्तों ये पुराना चारे का बाजार है, बहुत सारे लोग यहाँ पर आकर रुके हैं. देख सकते हो नदी को देखने के लिए, पानी आता हुआ देखने के लिए फिर से आकर रुके हैं. तो यहाँ पर हमारे यहाँ के इलाके के कुछ लोग हैं, तो इनसे पूछेंगे पानी कैसे क्या आया. हमारे यहाँ पर एक हजरत है, तो उनसे पूछेंगे पानी क्या पूरा उतरा था सुबह में? बहुत स्पीड आया उधर तो. नहीं, अभी सुबह में तो पूरा खाली हुआ था, पूरा हो गया था. 3 बजे से लेकर अभी तो बहुत जोर आया, बहुत जोर. इसके लिए तो हम ना कुछ बोले भी नहीं, हाँ कुछ बता भी नहीं. तुम्हारे गाड़ी जहाँ क्या साफ करे थे तुम्हें? सब क्लीन करे थे, पूरा क्लीन करे थे, हम अलर्ट करे नहीं. अलर्ट नहीं हुआ? अलर्ट नहीं हुआ, पानी तो नहीं, ये अचानक पानी आया शायद. हाँ, अचानक पानी उनको किस ಬಟ್ಟಿ ಚಲೋ, ಹಾ ಬಟ್ಟಿ ಏನಾತ್ರಿ ಎಲ್ಲ ಪಾಕ್ ಚಲೋ ಸ್ವಚ್ಛ ಮಾಡಿದ್ರಿ, ಮತ್ತ ಅಚಾನಕ 3 ಗಂಟೆ ನೀರೇರಿ, ಮತ್ತೆ ನೀರು ಅಂಗಡಿಯಾಗ ನೀರು ಹೋಗ್ಯಾವ ಬಟ್ಟಿ ಒಳಗೆ, ಮತ್ ಹೋಗ್ಯಾವ. ಇದಾಗ ಏನಂತೀರಿ ನೀವು? ಏನ್ರಿ ಇದ ಟಿವಿ ನ್ಯೂಸ್ ಸರ್ ಅಗಾವ ಅನೌನ್ಸ್ ಮಾಡ್ಲಿಲ್ರಿ ನಾವು ಏನ್ ಮತ್ತೆ ಸ್ವಚ್ಛ ಮಾಡಿದ್ದೆ ಜಾಗಕ್ ಮತ್ತೆ ಸಾಮಾನ್ ತಂದಿತ್ತು ಮತ್ ನೀರಾಗ ನೀರಾಗ ಏನ್ ಏನ್ ಮಾಡಿದ್ರಿ ಸರ? ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಕೂಡ್ರ ಮಂದಿ ಇಬ್ಬರು ಮಂದಿ ಮನೆಯಾಗ ಕನಕ ಅನ್ಸಿದ್ರಿ, ಇಬ್ಬರು ಮಂದಿ ಎಲ್ಲ ಸ್ವಚ್ಛ ಮಾಡಿ ಒಂದ ಮನೆಗೆ ಬಂದಿವ್ರಿ. ದಿನ ಸ್ವಚ್ಛ ಮಾಡಿದ್ರೆ ಅರ್ಧ ಮಾಡಿದ್ವಿ ಅರ್ಧ ಬಿಟ್ಟಿದ್ವಿ ನೋಡ್ರಿ. ಈಗ ಮತ್ತೆ ನೀರು ಮಾತ್ರ ಏನ್ ಹೋಗೋದಿರಿ? ನಿಮ್ಮ ಮನೆಯಲ್ಲೇ ಇದ್ರಿ? ಒಳಗೆ ಇದ್ರಿ? ಏನ್ ಮಾಡಿದ್ರಿ ಹಿಂಗಾದ್ರೆ? ಒಡ್ರಗಲ್ಲಿ ಅನಾರ್ಮಲ್ ಅನಾರ್ಮಲ್ ನಿಮಗೆ ಯಾ ಪರ್ ಲೋಕ ಬಹುತ್ ಪರೇಶಾನ್ ಪರಿಸ್ಥಿತಿ ಚತ್ತೈತ್ ನೋಡ್ರಿ ನಮ್ದು. ಏನ್ ಮಾಡೋದು ದೋಸ್ತೋ? ಯಾ ಪರ್ ಬಹುತ್ ಸಾರೆ ಲೋಕ ಹೇ ಜೋ ಬಹುತ್ ಪರೇಶಾನ್ ಹೇ, ತೋ ಇನ್ಕೊ ಅಲರ್ಟ್ ಭೀ ನಹೀ ಕಿಯಾ ಗಯಾ, ಔರ್ ಅಪ್ನಾ ಸಾಮಾನ್ ಧೋನೆ ಕೆ ಬಾದ್ ಮೇ ವಾಪಸ್ ಫಿರ್ ಸೆ ಔರ್ ಏಕ್ ಬಾರ್ ಉನ್ಕಾ ಗಂದಾ ಹುವಾ ಹೈ ಸಾಮಾನ್, ತೋ ಬಹುತ್ ಪರೇಶಾನ್ ಹೇ ಲೋಕ್, ಫಿರ್ ಸೆ ನದಿ ಆ ರಹೀ ಬೋಲ್ ಕೆ, ತೋ ಇಸ್ಕೆ ಬಾರೇ ಮೇ ಆವಾಜ್ ಉಠಾನಾ ಹೇ, ತೋ ಇಸ್ಕೆ ವೀಡಿಯೊ ಕೋ ಜ್ಯಾದಾ ಸೆ ಜ್ಯಾದಾ ಶೇರ್ ಕರೇ, ಜೊ ಚಾನಲ್ ಮೇ ನಯೇ ಹೋ ಸಬ್ಸ್ಕ್ರೈಬ್ ಕರೇ. ಸ್ವಲ್ಪ ಸಾರ್ವಜನಿಕರು ಗಮನಿಸಬೇಕು, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು, ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ನಗರಸಭೆ ವತಿಯಿಂದ 24 ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ, ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು. ಗಮನಿಸಿ, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು, ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ.
ಸರಿಗ ಒಂಥರ ಒಂದು ಗೊಂದಲ ಪರಿಸ್ಥಿತಿ ಉಂಟಾಗಿದೆ. ಓಕೆ ಸರ್, ಯಾಕೆ ಈ ತರ ಸಿಚುವೇಶನ್ ಆಗುತ್ತೆ ಸರ್? ಯಾಕಂದ್ರೆ ಈಗ ಅಧಿಕಾರಿಗಳು ಇವ್ರಿಗೆ ಬಂದು ಏನ್ ಬೇಕಾಗಿದೆ ಅವ್ರಿಗೆ ವಾರ್ನಿಂಗ್ ಕೊಡ್ಬೇಕು ಸರ್, ಎಚ್ಚರ ಮಾಡ್ಬೇಕಿತ್ತು. ಸೊ ಅದ್ ಯಾಕೆ ಮಾಡ್ಲಿಲ್ಲ ಅಂದ್ರೆ, ಇದು ಸಿಚುವೇಶನ್ ಆರು ಟೈಮಿಂಗ್ ನಮ್ಗೆ ಕೊಟ್ಟಿದ್ದು 5,000 ಹೆಚ್ಚಾಗಿತ್ತು. ಮೊದಲಿಗೆ 47 ಇತ್ತು, 47 ನಂತರ ಈಗ 52,000 ಮ್ಯಾಚ್ ಇದೆ. ಡಿಸೆಕ್ಸ್ ನೀರು ಮತ್ತೆ 5,000 ಬಿಟ್ಟಿದ್ದಾರೆ. ಈ 5,000 ಬಿಟ್ಟಿದ್ದು 6 ಗಂಟೆಗೆ ಸುಮಾರಿಗೆ ನಮ್ಗೆ ಸ್ಟ್ರೀಟ್ ಬಂದು 6 ಗಂಟೆಗೆ ಬಿಟ್ಟಿತ್ತು. ಆದ್ರಿಂದ ಅಲ್ಲಿ ಮೇಲಿಂದ ನಮ್ಗೆ ಮೆಸೇಜ್ ಹತ್ತು ತಡವಾಗಿರೋದ್ರಿಂದ ತಹಸೀಲ್ದಾರ್ ಸಾಹೇಬ್ ಕೊಟ್ಟಂತ ನಿರ್ದೇಶನ ಪ್ರಕಾರ ಮತ್ತೆ ನಾವು ತಿರುಗಿ ಕೆಲಸ ಮಾಡ್ತೀವಿ. ಮೊದಲಿಗೆ 47 ಇತ್ತು 3 ಗಂಟೆದ್ದು, ಅದರ ನಂತರ 7 ಗಂಟೆಗೆ ಬಂದಿದ್ದು 53,000. ಅದು 53,000 ಹೆಚ್ಚಾಗಿದ್ದಕ್ಕೆ ಈಗ ತಹಸೀಲ್ದಾರರು ಈಗ ಮುಂದಿನ ಮತ್ತೆ ಯಾವುದೇ ಅನಾಹುತ ಘಟಿಸದಂತೆ ನೋಡ್ಕೊಳ್ಳೋದಕ್ಕೆ ನೀವು ಮತ್ತೆ ಕಾಳಜಿ ಕೇಂದ್ರ ಪ್ರೇರಣಿಸ್ಲಕ್ಕ ಸಹಾಯ ಮಾಡ್ರಿ, ನೀವು ಹೋಗಿ ಅವ್ರು ಎಚ್ಚರಿಕೆ ಕೊಡ್ರಿ ಅಂತ ಮತ್ತೆ ಏನ್ ಕ್ರಮ ಕೈಗೊಂಡು ಸರ್? ಈಗ ಹೋದ ಶುಕ್ರವಾರದಿಂದ ನಾವೇನು ಯಾವ್ಯಾವ ಕ್ರಮ ಪಡ್ಕೊಂಡಿದ್ದೀವಿ ಅದೇ ರೀತಿ ಮತ್ತೆ ಈಗ ಜನರನ್ನ ನಾವು ಶಿಫ್ಟ್ ಮಾಡಬೇಕು. ಆದಷ್ಟು ಜನ ಅಲ್ಲೇ ಇದಾರೆ, ಈಗ 435 ಜನ ಅಲ್ಲೇ ಇದಾರ. ಇನ್ನು ಉಳಿದವರು ಆ ಕಡೆ ಈ ಕಡೆ ಕೆಲವೊಂದು ಶಿಫ್ಟ್ ಆದವರು, ಇನ್ನೂ ಮನೆಯಲ್ಲಿ ಸಾಮಾನ್ಯ ಇಡ್ಲಾರದವರು ಕೆಲವೊಂದು ಶಿಫ್ಟ್ ಆಗಿದಾರೆ. ಬಂದು ಹೋಗುದು ಬರೋದು ಹೋಗುದು ಮಾಡ್ಲಿಕ್ಕೆ ಸ್ವಚ್ಛ ಮಾಡ್ಲಿಕ್ಕೆ ಅಂತವರನ್ನ ನಾವ್ ಎಲ್ಲರನ್ನ ಮತ್ತೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತೀವಿ. ಸ್ವಲ್ಪ ಸಾರ್ವಜನಿಕರು ಗಮನಿಸಬೇಕು, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ನಗರಸಭೆ ವತಿಯಿಂದ 24 ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ, ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು. ಗಮನಿಸಿ, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ.